ಸಂಪನ್ನದ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಭಾರತ ಸರ್ಕಾರದ ಗೃಹ ಸಚಿವರಾದ ಸನ್ಮಾನ್ಯ ಶ್ರೀ ಅಮಿತ್ ರವರೇ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರೇ ವಿರೋಧ ಪಕ್ಷದ ನಾಯಕರಾದ ಶ್ರೀ ಆರ್ ಅಶೋಕ್ ಅವರೇ ಶಾಸಕರು ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಾದ ಶ್ರೀ ವಿಜಯೇಂದ್ರ ಅವರೇ ಮಾಜಿ ಸಚಿವರಾದಂತಹ ಮಾನ್ಯ ಶ್ರೀ ಸಿ ಟಿ ಅವರೇ ಲೋಕಸಭಾ ಸದಸ್ಯರಾದ ಪ್ರತಾಪ್ ಸಿಂಹ ಅವರೇ ಮಾಜಿ ರಾಜ್ಯಸಭಾ ಸದಸ್ಯರಾದ ಪ್ರಭಾಕರ್ ಕೋರೆಯವರೇ ಇಲ್ಲಿ ಉಪಸ್ಥಿತಿರುವ ಎಲ್ಲ ಪೂಜ್ಯರಲ್ಲಿ ಗೌರವ ಸಲ್ಲಿಸಿ ಭಕ್ತ ಮಹಾಶಯರೇ ಮಾತೆಯರೇ ಹಾಗೂ ಮಕ್ಕಳೇ ಆದಿಜಗದ್ಗುರು ಶಿವರಾತ್ರೀಶ್ವರ ಶಿವಗಳವರ ಜಾತ್ರಾ ಮಹೋತ್ಸವ ಕಳೆದ ಆರು ದಿವಸಗಳಿಂದ ಇಲ್ಲಿ ಶ್ರದ್ಧಾ ಭಕ್ತಿ ಸಡಗರ ಸಂಭ್ರಮಗಳಿಂದ ಆಚರಣೆಗೊಳ್ತಾ ಇದೆ ಭಕ್ತರ ಒಂದು ಕಾಮಧೇನುವಾಗಿ ಕಲ್ಪವೃಕ್ಷವಾಗಿ ಆದಿ ಜಗದ್ಗುರ ಶಿವರಾತ್ರೀಶ್ವರ ಭಗವತ್ಪಾದರ ಕೃಪೆ ನಿರಂತರವಾಗಿ ಭಕ್ತ ಸಮುದಾಯಕ್ಕೆ ದೊರೀತಾ ಇದೆ ಇಲ್ಲಿ ಒಂದು ಜಾತ್ರಾ ಮಹೋತ್ಸವ ಒಂದು ಆಧ್ಯಾತ್ಮಿಕತೆಯ ಕಾರ್ಯಕ್ರಮದ ಜೊತೆಗೆ ಧಾರ್ಮಿಕ ಆಚರಣೆಗಳ ಜೊತೆಗೆ ಇದೊಂದು ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರತಿಬಿಂಬವಾಗಿ ನಮ್ಮ ದೇಶದ ಗ್ರಾಮೀಣ ಜನತೆಯ ಸಂಸ್ಕೃತಿಯನ್ನು ಪುನರುಜ್ಜೀವನಗೊಳಿಸುವ ರೀತಿಯಲ್ಲಿ ಕಾರ್ಯಕ್ರಮಗಳು ಆಯೋಜನೆಗೊಂಡು ನಡೀತಾ ಇರತಕ್ಕಂಥದ್ದು ಎಲ್ರಿಗೂ ವೈದ್ಯವಾಗಿರುವಂಥ ಸಂಗತಿಯಾಗಿದೆ ಇಲ್ಲಿ ಜನ ಇದು ಸುತ್ತೂರು ಜಾತ್ರೆ ಅಂತಲ್ಲ ಸುತ್ತೂರು ಜಾತ್ರೆಗೆ ಯಾಕೆ ಬರ್ತಾರೆ ಅಂದರೆ ನಮ್ಮ ಜಾತ್ರೆ ಅಂತಲೂ ಅಭಿಮಾನದಿಂದ ಜನ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅಂತಕ್ಕಂಥದ್ದು ಅವರಿಲ್ಲಿ ಅವರು ತವರ ಮನೆಗೆ ಬಂದಾಗ ಹೇಗೆ ಸಂತೋಷ ಪಡ್ತಾರೋ ಹಾಗೆ ಅವ್ರ ಮನೆಗೆ ಹೋದಾಗ ಹೇಗೆ ಅವ್ರಿಗೊಂದು ನಿರ್ಮಲವಾದ ಮನಸ್ಸು ನಿರ್ಮಳಗೊಳ್ಳುತ್ತೋ ಆ ದೃಷ್ಟಿಯಿಂದ ಜಾತ್ರಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ಅಪೇಕ್ಷೆಯನ್ನು ಜನ ಹೊಂದಿದ್ದಾರೆ ಈ ಪರಂಪರೆಯಲ್ಲಿ ಬಂದಂತಹ ಮಂತ್ರಮರ್ಷಿಗಳಾದ ಶಿವರಾತ್ರೀಶ್ವರ ಸ್ವಾಮೀಜಿಯವರು ಪರಮ ಪೂಜ್ಯ ಕ್ರಾತಸ್ಮರಣೀಯ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಮಠವನ್ನು ಸಮೃದ್ಧವಾಗಿ ಬೆಳೆಸುವಲ್ಲಿ ಈ ಮಠವನ್ನು ದಾಖಲೀಕರಣಗೊಳಿಸುವಲ್ಲಿ ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಸಾಂಸ್ಕೃತಿಕವಾಗಿ ಮಠದ ಚಟುವಟಿಕೆಗಳನ್ನು ವಿಸ್ತರಿಸುವುದರಲ್ಲಿ ಪೂಜ್ಯರ ಮಹತ್ವವಾದ ಕೊಡುಗೆಗಳನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ಬೇಕು ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆದಿದೆ ಭಜನಾ ಮೇಳ ಆಗಿದೆ ಕುಸ್ತಿಪಡೆ ಕೃಷಿ ಮೇಳ ಆಗಿದೆ ವಸ್ತು ಪ್ರದರ್ಶನ ಇದೆ ಸೋಬಾನೆ ಪದದಂತಹ ಮನೆಯಲ್ಲಿ ಆಡ್ಕೊಳ್ಳುವಂತಹ ಸೋಬಾನೆ ಪದ ಇರ್ಬೋದು ಮನೆಯ ಮುಂದೆ ಬಿಡುವಂತಹ ರಂಗೋಲಿ ಇರ್ಬೋದು ಹೀಗೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸಿ ನಮ್ಮ ಗ್ರಾಮೀಣ ಜನರಲ್ಲಿ ಒಂದು ಧೈರ್ಯವನ್ನು ವಿಶ್ವಾಸವನ್ನು ತುಂಬಿಸುವಂಥ ಕೆಲಸ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ನಡೀತಾ ಇದೆ ಈ ಸಂದರ್ಭದಲ್ಲಿ ಇಲ್ಲಿ ಶ್ರೀಮಠದ ಮುಂಬೆ ಮುಂಭಾಗದಲ್ಲಿ ಆಗಬೇಕು ಅಂತನ್ನುವಂಥ ಇಲ್ಲಿ ಅನೇಕ ಅತಿಥಿ ಗೃಹಗಳಿದೆ ಮೊನ್ನೆ ಶಿವಶಂಕರಪ್ಪನವರು ಅದು ಈಗ ಶಾಸಕರಾಗಿದ್ದಾರೆ ಸಚಿವರಾಗಿದ್ದರು ಅವರು ಇಲ್ಲಿ ಒಮ್ಮೆ ಬಂದಾಗ ಇಲ್ಲಿ ಯಾತ್ರಾರ್ಥಿಗಳು ಬಹಳ ಜನ ಬರೋದನ್ನು ನೋಡಿ ಅವ್ರದ್ದೊಂದು ಸೇವೆ ಮಾಡಲಿಕ್ಕೆ ಅವಕಾಶ ಕಲ್ಪಿಸ್ಕೊಡ್ಬೇಕು ಒಂದು ಅತಿಥಿ ಗೃಹವನ್ನು ಕಟ್ಟಿಸಬೇಕು ಅಂತ ಅವನು ಅಪೇಕ್ಷೆಯನ್ನು ವ್ಯಕ್ತ ಮಾಡಿದ್ರು ಹಾಗಾಗಿ ಅತಿಥಿ ಗೃಹ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ ಅಲ್ಲಿ ಸುಮಾರು ಒಂದು ಕಾಲದಲ್ಲಿ ಒಂದೇ ಸಮಯದಲ್ಲಿ ಏಳ್ನೂರಕ್ಕೂ ಹೆಚ್ಚು ಜನ ಇರುವಂಥ ಅವಕಾಶಗಳಿದೆ ಆ ಕಟ್ಟಡದ ಉದ್ಘಾಟನೆ ಇದೇ ಜಾತ್ರಾ ಮಹೋತ್ಸವದಲ್ಲಿ ಕಳೆದ ವರ್ಷವೇ ನಡೀಬೇಕಾಗಿತ್ತು ವಿ ಯುನೈಟೆಡ್ ಆನರಬಲ್ ಮಿನಿಸ್ಟರ್ ಟು ದಟ್ ಬಿಲ್ಡಿಂಗ್ ಲಾಸ್ಟ್ ಏರ್ ಇಡ್ಸ ಬಟ್ ಕುಡ್ ನಾಟ್ ಮೇಕ್ ಇಟ್ ಆದರೆ ಭಗವಂತನ ಕೃಪೆ ಇದ್ದದ್ದು ಅವರಿಂದನೇ ಅದು ಉದ್ಘಾಟನೆ ಆಗಬೇಕು ಅಂತ ದೇವ್ರ ಸಂಕಲ್ಪ ಇತ್ತು ಅಂತ ಕಾಣುತ್ತೆ ಅದಕ್ಕೋಸ್ಕರ ಅದು ಒಂದು ವರ್ಷ ತಡವಾಗಿ ಈಗ ಅದನ್ನು ಅವರೇ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ತುಂಬ ಸಂತೋಷದ ಸಂಗತಿ ಮಾನ್ಯ ಅಮಿತ್ ಶಾ ಅವರು ಯಾರಿಗೆ ಗೊತ್ತಿಲ್ಲ ಅಂತಂದರೆ ಯಾರಿಗಾದ್ರೂ ಹೇಳ್ಬೋದು ಬಹುಶಃ ಈ ದೇಶದ ಹಿಂದಿನ ಒಬ್ಬ ಶಕ್ತಿಯುತ ವ್ಯಕ್ತಿ ಯಾರು ಅಂತಂದರೆ ಅಮಿತ್ ಶಾ ಅವರು ಅನ್ನೋದು ನಮಗೆಲ್ಲ ಗೊತ್ತಿರುವಂಥ ಅದನ್ನು ವಿಜಯೇಂದ್ರ ಅವರು ಮಾತನಾಡ್ತಾ ಹೇಳಿದರು ಉಕ್ಕಿನ ಮನುಷ್ಯ ಅಂತ ನಾವೆಲ್ಲ ಗೌರವಿಸುವಂತಹ ಸರ್ದಾರ್ ವಲ್ಲಭ ಪಟೇಲ್ ಪಟೇಲ್ ಇದ್ದಾರ ಅವರ ಒಂದು ಹಿಂದಿನ ಯುಗಮಾನದ ಮತ್ತೊಬ್ಬ ವಲ್ಲಭಾಯಿ ಪಟೇಲ್ ಯಾರು ಅಂತಂದರೆ ಅಮಿತ್ ಶಾ ಅವರು ಅವರು ವಲ್ಲಭಾಯಿ ಪಟೇಲ್ ಮಾತ್ರ ಅಲ್ಲ ಒಂದು ಚಾಣಕ್ಯನ ಒಂದು ಅಪೂರ್ವವಾದಂಥ ಶಕ್ತಿಯನ್ನು ಕೂಡ ಹೊಂದಿರತಕ್ಕಂತಹದ್ದು ಎರಡು ಒಟ್ಟಿಗೆ ಇರತಕ್ಕಂಥದ್ದು ಭಾಳ ಅಪರೂಪ ಚಾಣಕ್ಯನೂ ಹೌದು ವಲ್ಲಭಾಯಿ ಉಕ್ಕಿನ ಮನುಷ್ಯನೂ ಕೂಡ ಹೌದು ಅಂಥೇಳಿ ಈ ದೇಶದ ಏಕತೆಯ ದೃಷ್ಟಿಯಿಂದ ಈ ದೇಶದ ಸಮಗ್ರತೆಯ ದೃಷ್ಟಿಯಿಂದ ಈ ದೇಶದ ಭವ್ಯ ಪರಂಪರೆಯನ್ನು ಶಾಶ್ವತವಾಗಿ ಉಳಿಸುವಂತಹ ದೃಷ್ಟಿಯಿಂದ ಮಾನ್ಯ ಅಮಿತ್ ಶಾ ಅವರು ಗೃಹ ಸಚಿವರಾಗಿ ತೆಗೆದುಕೊಂಡು ಆಚರಣೆಗೆ ತಂದಂತಹ ನಿರ್ಧಾರಗಳು ಬಹುಶಃ ಭಾರತೀಯರು ಇದೆಲ್ಲ ಆಗುತ್ತೆ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದಂತಹ ಅಪೂರ್ವವಾದಂತಹ ನಿರ್ಧಾರಗಳನ್ನು ತೆಗೆದುಕೊಂಡಂಥ ಕೀರ್ತಿ ಅಮಿತ್ ಶಾ ಅವರಿಗೆ ಸಲ್ಲುವಂತಹದ್ದು ಅವರ ಈಗ ಭರತ ಜೋಶಿಯವರು ಹೇಳ್ತಾಯಿದ್ರು ಅವರಿಗೆ ಉಪನಿಷತ್ತು ಮಹಾಭಾರತ ವೇದಗಳು ರಾಮಾಯಣ ಮಹಾಭಾರತ ಎಲ್ಲದರ ಬಗ್ಗೆ ಅಧ್ಯಯನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಈಗ ಅಮಿತ್ ಶಾ ಅವರು ಹೇಳೋ ಕಾರ್ನಲ್ಲಿ ಬರ್ತಾ ಒಂದು ಮಾತು ಹೇಳಿದ್ರು ಇಷ್ಟೆಲ್ಲ ಜ್ಞಾನ ಸಂಪಾದನೆ ಮಾಡಲಿಕ್ಕೆ ಕಾರಣ ಯಾರು ಅಂತಂದರೆ ಮೈಸೂರು ಅರಮನೆಯಲ್ಲಿದ್ದಂಥ ಒಬ್ಬ ವಿದ್ವಾಂಸರು ಅವ್ರಿಗೆ ಗುರುಗಳಾಗಿದ್ದರು ಅನ್ನೋ ಕಾರಣದಿಂದ ಅಷ್ಟೆಲ್ಲ ಕಲೀಲಿಕ್ಕೆ ಸಾಧ್ಯ ಆಯಿತು ಅಂತ ಮೈಸೂರಿನಲ್ಲಿ ರಾಜತ್ವ ಹೋದಾಗ ಪಂಡಿತರೆಲ್ಲ ಅಲ್ಲಿ ಚದ್ರ ಹೋಗ್ಬೇಕಾಯ್ತು ಹಾಗೆ ಹೋದಂಥ ಒಬ್ಬ ಪಂಡಿತರಲ್ಲಿ ಒಬ್ಬರು ಗುಜರಾತ್ಗೆ ಹೋದರು ಅವರು ಇವ್ರ ತಾತ ಅವ್ರನ್ನ ಆಶ್ರಯ ಮಾಡಿದ್ರು ಅವ್ರ ತಾತ ಆಶ್ರಯ ಕೊಟ್ಟರು ಅವ್ರ ತಾತ ಅವ್ರು ಹೇಳಿದ್ರು ನೀವು ಅನಾಯಾಸವಾಗಿ ದೇವ್ರಿಗೆ ನಮಗೆ ಕೊಟ್ಟಿದ್ದಾನೆ ಬಂದಿದ್ದೀರಿ ನಮ್ಮ ಮಗನಿಗೆ ನೀವೆಲ್ಲ ವಿದ್ಯಾಭ್ಯಾಸ ಮಾಡಿ ಅಂತಂದ್ರು ಆ ಮೈಸೂರಿನ ಪಂಡಿತರ ಶಿಕ್ಷಣ ಕೊಟ್ಟದಿಂದ ಅಮಿತ್ ಶಾ ಅವರು ಇವತ್ತು ಇಷ್ಟು ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ನೋದು ನಮ್ಮ ಕೇಶವ ಪಂಡಿತ್ ಅಂತ ಅವ್ರ ಹೆಸರು ಅಂದರೆ ಅಮಿತ್ ಶಾ ಅವರ ಪ್ರಭುತ್ವದ ಹಿಂದೆ ನಮ್ಮ ಮೈಸೂರದ್ದು ಕೊಡುಗೆ ಇದೆ ಅಲ್ತಕ್ಕಂಥದ್ದು ನಮಗೆಲ್ಲ ಸಂತೋಷವನ್ನು ಕೊಡುವಂತಹ ಸಂಗತಿ ಇದೇ ಸಂದರ್ಭದಲ್ಲಿ ಅರುಣ್ ಕೂಡ ಯೋಗಿರಾಜ್ ಸನ್ಮಾನ ಆಗಿದೆ ಅವತ್ತು ಎಲ್ಲರಲ್ಲೂ ಕುತೂಹಲ ಇತ್ತು ರಾಮ ಮಂದಿರದಲ್ಲಿ ಯಾವ ರಾಮಮೂರ್ತಿ ಪ್ರತಿಷ್ಠೆ ಆಗೋ ಅದೃಷ್ಟ ಯಾವ ಕಲಾವಿದನಗಿದೆಯೋ ಅಂತೇಳಿ ದೇಶದ ಅಷ್ಟೇ ಎಲ್ಲ ಜಗತ್ತಿನ ಜನ ನಿರೀಕ್ಷೆ ಮಾಡ್ತಿದ್ರು ಆದರೆ ಅರುಣ್ ಯೋಗಿರಾಜು ನಿಷ್ಠೆಯಿಂದ ಶ್ರದ್ಧೆಯಿಂದ ಭಕ್ತಿಯಿಂದ ಅದನ್ನು ಮಾಡೋದ್ರಿಂದ ಅದು ನಾವು ಅಲ್ಲಿ ಅಯೋಧ್ಯೆಗೆ ಹೋಗಿದ್ದಾಗ ಒಂದು ಮಾತು ಕೇಳಿದ್ಬುಂಟು ರಾಮ ಮಂದಿರ ಏನು ಅಂತಂದರೆ ದಕ್ಷಿಣ ಭಾರತ ಉತ್ತರ ಭಾರತದ ಒಂದು ಸಮಗ್ರ ಶಕ್ತಿಯ ಸಂಕೇತವಾಗಿ ಇವತ್ತು ಅಲ್ಲಿ ನಿರ್ಮಾಣ ಆಗಿದೆ ಅದೃಷ್ಟ ಅರುಣ್ ಯೋಗಿರಾಜ್ಗೆ ಒದಗಿ ಬಂತು ನಿಮಗೆಲ್ಲ ಗೊತ್ತಿರೋ ಹಾಗೆ ಅರುಣ್ ಯೋಗಿರಾಜು ಕೃಷೆಯಿಂದ ಕೃಷೆ ಅಂದರೆ ಮೂರು ವರ್ಷದಿಂದ ಡಿಗ್ರಿ ತನಕ ನಮ್ಮ ಸಂಸ್ಥೆಯಲ್ಲೇ ಓದಿರೋದು ಅಂತ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳಲಿಕ್ಕೆ Uh, Santosh Shagate, Honorable Sri Amishaji, the Union Home Minister, is gracing this occasion as Chief Guest at the Sutur Jatram also. He repeated, uh, visited, repeated visits to Sutur and Suturmat reflect the deep appreciation and support for the institution, acknowledging its significant contribution to society. Known for his unwavering commitment to national building, Sri Amisha has played a pivotal role in maintaining peace and harmony in the country. As the Union Home Minister, he has implemented policies and strategies that prioritize the safety and well being of citizens, fostering a secure environment for the nation to thrive. Shri Amishaji's selfless and relentless commitment to the nation is exemplified by his tireless efforts in strengthening the foundations of governance and security. His patronage towards Sutramat showcases his recognition of the institution's role in promoting education, culture, and spirituality. By participating in events like the Sutur Jatra Mahasav, Shri Amisha reaffirms his dedication to preserving and celebrating the diverse cultural fabric of india through his leadership the union home minister continues to contribute significantly to the progress and unity of the nation making strides in ensuring a prosperous and harmonious future for all Shah's leadership continues to inspire Confidence and trust symbolizing and unwavering commitment to the welfare and advancement of the Indian nation. We are sure his patronage to Sri Sutermach and JSS Mahavidya Petha and its institutions will help joining hands in the nation building efforts. We are pleased that, in spite of his busy schedule, he found time to be with us on this important occasion. We pray to God for his good health. ಆ್ಯಂಡ್ ಸಕ್ಸಸ್ ಅವರು ಇವತ್ತು ಬಂದಿದ್ದಾರೆ ಇವತ್ತು ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಯವರು ತೆಗೆದುಕೊಳ್ಳುವಂತಹ ಎಲ್ಲ ಕಠಿಣತರವಾದ ದೇಶದ ಹಿತದೃಷ್ಟಿಯ ನಿರ್ಧಾರಗಳ ಹಿಂದೆ ಒಂದು ಬಲವಾದ ಶಕ್ತಿ ಇದೆ ಅಂತಂದರೆ ನಮ್ಮ ಗೃಹ ಸಚಿವರು ಅಮಿತ್ ಶಾ ಅವರು ಅಂತಕ್ಕಂಥದ್ದು ದೇಶದ ಜನರಿಗೆ ಗೊತ್ತಿರುವಂತಹದ್ದು ಯಾವಾಗಲೂ ಒಂದು ಗಾಡಿ ನಡಿಬೇಕೆಂದ್ರೆ ಎರಡು ಎತ್ತಗಳು ಬೇಕು ಒಂದು ಎತ್ತಿದ್ರಾಗ ಈ ಕಡೆಗೆ ಬೀಳುತ್ತೆ ಆ ಕಡೆ ಎತ್ತಿನ ಕೊಡೋದು ಆಗ ಎರಡು ಎತ್ತುಗಳ ಜೋಡಿ ಎತ್ತುಗಳು ಗಾಡಿಯನ್ನು ನಡೆಸ್ತಾ ಇದೆ ಅಂತೇಳಿ ದೇಶ ಅಷ್ಟು ಸಮೃದ್ಧವಾಗಿ ನಡೀಲಿಕ್ಕೆ ಸಾಧ್ಯ ಆಗಿದೆ ಅನ್ನೋದಕ್ಕೆ ಅವ್ರನ್ನ ಮತ್ತೊಮ್ಮೆ ಅಭಿನಂದಿಸಿ ಪ್ರಹ್ಲಾದ್ ಜೋಶಿಯವರು ಕೇಂದ್ರ ಸಚಿವರು ಸಂಸದೀಯ ವ್ಯವಹಾರಗಳ ಸಚಿವರು ಬರ್ತಾ ಅಮಿತ್ ಶಾ ಅವರು ತಮಾಷೆ ಮಾಡಿದ್ರು ನಾನು ನಿನ್ನೆನೆ ಬರಬೇಕಾಯ್ತು ಜೋಶಿ ದಿವಸ ಸೆಷನ್ ಮುಂದಕ್ಕೆ ಹಾಕೋದ್ರಿಂದ ಒಂದು ತಡ ಆಯಿತು ಸ್ವಾಮೀಜಿ ಅಂತಂದರು ಅವರು ಬಂದಿದ್ದಾರೆ ವಿಜಯ ಅಂದ್ರವರು ಶಾಸಕರಾಗಿದ್ದಾರೆ ಬಿ ಜೆ ಪಿಯ ಅಧ್ಯಕ್ಷರಾಗಿ ಯುವಕರಾಗಿ ಪಕ್ಷವನ್ನು ಸಂಘಟಿಸುವ ಸಂಕಲ್ಪ ಮಾಡಿದ್ದಾರೆ ಸಿ ಟಿ ರವಿ ಅವರು ಭಾರತೀಯ ಪಕ್ಷದ ಕಾರ್ಯದರ್ಶಿಗಳಾಗಿ ಮಾಜಿ ಸಚಿವರಾಗಿ ಸೇವೆ ಸಲ್ಲಿಸಿದ್ದಾರೆ ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು ಈಗ ವಿರೋಧ ಪಕ್ಷದ ನಾಯಕರಾದ ಅಶೋಕ್ ಅವರು ಕೋರಿ ಅವರು ಸಂಸದರಾದ ಪ್ರತಾಪ್ ಸಿಂಹ ಅವರು ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಬಂದದ್ದು ಸಂತೋಷ ಆಗಿದೆ ಇವತ್ತು ಕಾರ್ಯ ಸಂಪನ್ನ ಆಗ್ತಾಯಿದೆ ಆನಂತರ ನೀವೆಲ್ಲ ಪ್ರಸಾದ ಸ್ವೀಕರಿಸಿ ಇಲ್ಲಿ ಸ್ವಾಗತ ಇಲ್ಲ ಯಾಕೆ ಅಂದರೆ ನೀವೆಲ್ಲ ಆರು ದಿವಸ ಆಯಿತು ಬಂದು ಮತ್ತು ಈಗ ಸ್ವಾಗತ ಮಾಡೋದಕ್ಕೆ ಅಂತ ಸ್ವಾಗತ ಇಲ್ಲ ಮತ್ತು ಒಂದಾರ್ಪಣೆ ಏನೂ ಇಲ್ಲ ಯಾಕೆ ಅಂತಂದರೆ ನಿಮ್ಮನ್ನು ಹೋಗಿ ಅಂತ ಹೇಳೋದಿಲ್ಲ ಯಾವಾಗಲೂ ಬರ್ತಾನೆ ಇರಬೇಕು ಅನ್ನೋಕ್ಕೋಸ್ಕರ ಒಂದಾನಾರ್ಪಣೆ ಇಲ್ಲ ಇದು ನಿಮ್ಮ ಮಠ ನಿಮ್ಮ ಕ್ಷೇತ್ರ ಅಭಿಮಾನ ಇರಲಿ ಅಂತ ಹೇಳಿ ಭಗವಂತನ ಕೃಪೆ ಎಲ್ರಿಗೂ ಅಂತ ತರಿಸಿ ನಾಲ್ಕು ಮಾತಿಗೆ ವಿರಾಮ